ಚುನಾವಣೆ 14 ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಇವತ್ತು ಜನ ಓಟ್ ಹಾಕ್ತಾ ಇದ್ದಾರೆ. ಇವತ್ತು ಏನೇ ಇವತ್ತು ಶೃಂಗೇರಿ ಶಾರದಾ ದೇವಿ ಗುರುಗಳ ಆಶೀರ್ವಾದದಿಂದ ಓಟ್ ಹಾಕಿದ್ರೆ ಪ್ರಜ್ವಲ್ ರೇವಣ್ಣ ಇವತ್ತು ಈ ಜಿಲ್ಲೆಯ ಲೋಕಸಭೆ ಸಮಸ್ಯೆಗಳು ಆ ತಾಯಿ ಆಶೀರ್ವಾದದಿಂದ ಆಗ್ತದೆ ಅಂತ ಹೇಳ್ತೀವಿ. ಏಕೆಂದ್ರೆ ಇವತ್ತು ಏನೇ ನಮಗೆ ದೇವ್ರಿಗೆ ನಿಂತಿದೆ ಈ ಜಿಲ್ಲೆಯ ಜನ ನನಗೆ ಕೈ ಬಿಡುತ್ತೆ. ಈ ಜಿಲ್ಲೆಯ ಕಳೆದ 25 ವರ್ಷ ಸೇವೆ ಮಾಡಿ ಶಾಸಕ ಮಾಡಿದ್ದೀನಿ, ಸಂಕ್ರಿಯ ಮಾಡಿದ್ದೀನಿ. ಮತ್ತು ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಗೆ 1000 ಕೋಟಿ ಹಣ ತಂದು ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಾಳೋದಕ್ಕೆ ಕೈಲಾದಷ್ಟು ಮಾಡಿ ಇವತ್ತು ಸುಮಾರು ಕುಡಿಯುವ ನೀರಿಗೆ 4900 ಕೋಟಿ ಪ್ರತಿಯೊಂದು 15,000 ಕೋಟಿ ರಸ್ತೆಗಳಿಗಿರ್ಬೋದು, ಹಾಸನ್ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು. ಉದಾಹರಣೆಗೆ ಬ್ರಿಟಿಷರು ಮಾಡಿದಂಥ ರೈಲ್ವೆ ಮಾರ್ಗನೇ ಕಿತ್ತಾಕಿ ಇವತ್ತು ಅದನ್ನು ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ 18 ಟ್ರೈನ್ ಓಡೋದ್ರಿಂದ ಹಾಸನ ಮೈಸೂರಿಗೆ ರೈಲ್ವೆ ಇತಿಹಾಸದಲ್ಲಿ 10 ವರ್ಷದಲ್ಲಿ ರೈಲ್ವೆ ಮಾರ್ಗ ಮಾಡಿಕೊಟ್ಟಿದೆ. ಮತ್ತು ಇದೇ ರೀತಿ ಒಂದು ಜಿಲ್ಲೆಯಲ್ಲಿ ಕುಡಿಯುವ ನೀರು ಇರ್ಬೋದು, ರೈತರು ಸಾಲ 25,000 ಕೋಟಿ ಮನ್ನಾ ಮಾಡಿರೋದಿರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಶಿಕ್ಷಣಕ್ಕೆ ಈ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತೆ ಯಾವುದಾದ್ರು ಜಿಲ್ಲೆ ಇದ್ದರೆ ಅದು ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಹಾಸನ ಜಿಲ್ಲೆ ಇರ್ತದೆ. ಬಡವರು ಮಕ್ಕಳು ಇವತ್ತು ಕಾಂಗ್ರೆಸ್ ಅಪಪ್ರಚಾರ ಲೂಟಿಗೂ ಕೇಳ್ತಾ ಇದೆ, ರಾಜ್ಯ ಲೂಟಿಗೂ ಸಹಿತ ಕೇಳಿಸಿದೆ. ಇವತ್ತು ಜನನೇ ಬುದ್ಧಿ ಕಲಿಸುವಂಥ ಕಾರಣಗಳು ಯಾವುದೇ ಥರ ಇದಕ್ಕೆ ನಾನು ಕೃತಜ್ಞರನ್ನು ಪ್ರತಿಯೊಂದು ರೇವಣ್ಣರಿಗೆ ನನಗೆ ಶೃಂಗೇರಿ ತಾಯಿ ಗುರುಗಳ ಆಶೀರ್ವಾದ ಇದೆ. ಆದ್ದರಿಂದ ಎಲೆಕ್ಷನ್ನಲ್ಲಿ ಅಧಿಕ ಮತ್ತಿಂದ ಪ್ರಜ್ವಲ್ ರೇವಣ್ಣನ ಜನ ಕೈ ಬಿಡಲ್ಲ, ಜನ ದೇವರು ಪ್ರಜ್ವಲ್ ರೇವಣ್ಣನ ಜೊತೆ ಇದೆ. ನಮ್ಮ ಜಿಲ್ಲೆ ಹೇಗಿದೆ ಸರ್? ನಮ್ಮ ಜಿಲ್ಲೆ ಇವತ್ತು ಪ್ರಜ್ವಲ್ ಎಲ್ಲ ಮತ್ತು ದೇಶದ ಬೆಂಬಲಿತ ಎನ್ ಡಿ ಎ ಅಭ್ಯರ್ಥಿಯಾಗಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ಮತದಾನ ಮಾಡಿದ್ದೀನಿ. ಇವತ್ತು ನಮ್ಮ ಇಡೀ ಕುಟುಂಬದವರು ಇಡೀ ಜಿಲ್ಲೆನೊಳಗಡೆ ಅವ್ರು ಮಾಡಿರುವಂಥ ಕೆಲಸ ಸಾಧನೆಯಿಂದ ಪ್ರತಿ ಕುಟುಂಬದವರಿಗೆ ಅದು ದೇವೇಗೌಡ ಕುಟುಂಬದ ಮೇಲೆ ಆಗ್ಬೋದು, ರೇವಣ್ಣ ಅವ್ರ ಮನೆಯವ್ರ ಮೇಲೆ ಆಗ್ಬೋದು, ಎಲ್ಲರ ಮೇಲೆ ತುಂಬ ಅಭಿಮಾನ ಇದೆ. ಯಾವುದಕ್ಕೂ ಯಾವ ರೀತಿಯೂ ಆಸ್ಪದ ಕೊಡ್ತಾನೆ, ಜನ ವೋಟ್ ಮಾಡ್ತಾ ಇದ್ದಾರೆ. ನನ್ನ ಮಗ ಗೆಲ್ಲದಂಥ ಗಾಂಧಿ ಪ್ರಜ್ವಲ್ ರೇವಣ್ಣ ವಿನ್ ಆಗ್ತಾರೆ.